Давай, 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 давай. ಪ್ರೀತ್ ರಾಜ್ಕುಮಾರ್ ಅವರ ಫೋಟೋ ತೆರವುಗೊಳಿಸಿದ ಆ ಟಿಡಿ ಆಡಳಿತ ವರ್ಗಕ್ಕೆ ರೊಚ್ಚಿಗಳಿಸಿದ ಟಿಡಿ ಆಡಳಿತ ವರ್ಗಕ್ಕೆ ಮೆಟ್ಟಕ್ಕೋಗಿದ್ದಾರೆ ಆ ಬೆಟ್ಟಕ್ಕೋದ್ರು ಎಲ್ಲ ಕಲಾವಿದರು ಹಾಕೊಂಬತ್ತಾರೆ. ನಾವು ಯಾರಿಗೂ ಅಡ್ಡಿ ಮಾಡಿಲ್ಲ, ಕರ್ನಾಟಕದಲ್ಲಿ ಯಾರಿಗೂ ಅಡ್ಡಿ ಮಾಡಿಲ್ಲ. ಇದನ್ನ ಯಾಕೆ ನೀವು ಅಡ್ಡಿಯಲ್ಲಿ ಮಾಡಿಸ್ತಾ ಇದ್ದಾರೆ ನಾನು ಮುಂದೆ ಪ್ರಶ್ನೆ ಅಷ್ಟೇ. ಯಾಕಂದ್ರೆ ನೀವು ಅದು ಮಾತಾಡ್ಬಿಟ್ಟು ದಯವಿಟ್ಟು ಮುಂದಿನ ಮಾಡಬಾರ್ದು, ಯಾಕಂದ್ರೆ ಅದು ಒಂದು ಅವಮಾನ ಆದಂಗೆ. ಅದರಲ್ಲೂ ನೀವು ಕನ್ನಡ ಬಾವುಟನ, ಆ ಬಾವುಟನೂ ನೀವು ಕೊಡದಿದ್ದಂಗೆ ಮಾಡಿದಾಗ ನಮಗೆ ಕನ್ನಡಿಗರಿಗೆ ಎಷ್ಟು ನೋವಾಗುತ್ತೆ. ನಾವಿಲ್ಲಿ ಆಂಧ್ರದವ್ರು ಇರ್ಬೋದು, ತಮಿಳ್ನಾಡು ಇರ್ಬೋದು, ಯಾವುದೇ ಭಾಷೆಗೆ ನಾವು ತೊಂದರೆ ಕೊಡ್ತೀರಾ. ಇಲ್ಲಿ ಕರ್ನಾಟಕ ಎಲ್ಲ ಜನಾಂಗದವರು ಬದುಕ್ತಾವ್ರೆ, ಎಲ್ಲ ಜಾತಿ ಜನಾಂಗದವರು ಬದುಕ್ತಾರೆ. ಆದರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಾವೆಲ್ಲ ಅಣ್ಣ ತಂದಿರ್ ಥರ ಇದ್ದೀವಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಜಾತಿ ಒಂದು ಭೇದ ಆಗುತ್ತೆ, ಈ ಕರ್ನಾಟಕದಲ್ಲಿ ಒಂದು ತಪ್ಪು ಮಾಹಿತಿ ಆಗುತ್ತೆ. ಆ ಒಂದು ಮಾಹಿತಿ ಆಗಿದ್ದಂಗೆ ತಪ್ಪಿಲ್ಲ, ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಮನವಿ ಪತ್ರ ಕೊಡ್ತಾ ದಯವಿಟ್ಟು ಇದನ್ನು ನೀವು ತಗೊಂಡು ದಯವಿಟ್ಟು ಇದನ್ನು ಸಲ್ಲಿಸಬೇಕು. ಇನ್ನೊಂದು ವಿಚಾರ ಅಂದರೆ ಮೇಡಮ್, 1517 ವಿಜಯನಗರ ಸಾಮ್ರಾಜ್ಯದ ಅರಸರು ಶ್ರೀಕೃಷ್ಣ ದೇವರಾಯರು ಜೀರ್ಣೋದ್ಧಾರ ಮಾಡಿದ್ದು ಇದೇ ತಿರುಪತಿಯನ್ನು. ಇವತ್ತಿನ ದಿನ ಕನ್ನಡಿಗರೆಲ್ಲರೂ ಕೂಡ ದೇವರಾಗಿ ಪೂಜಿಸ್ತಾರಂತ ಪುನೀತ್ ರಾಜ್ಕುಮಾರ್ ಅವರ ಫೋಟೋನ ಇವತ್ತಿನ ದಿನ ಬಿಡದೆ ಕನ್ನಡಿಗರಿಗೆ ಅವಕಾಶ ಮಾಡಿಕೊಂಡಿದೆ. ಅವ್ರು ಕೊಟ್ಟಂತ ಚಿನ್ನ ದುಡ್ಡಲ್ಲಿ ಇದೇ ತಿರುಪತಿ ದೇವಸ್ಥಾನ, ಅದನ್ನ ಮರೆತು ಮತ್ತೆ ಇವತ್ತಿನ ದಿನನೂ ಕೂಡ ಇವತ್ತಿಗೂ ಶ್ರೀಕೃಷ್ಣ ದೇವರವರ ಕಂಚಿನ ಪ್ರತಿಮೆ ಅಲ್ಲೇ ಒಳಗಡೆ. ಈ ರೀತಿಯಾಗಿ ಕನ್ನಡಿಗರು ಹೋದಾಗ ಹೆಚ್ಚಿನದಾಗಿ ಕನ್ನಡಿಗ ಪ್ರವಾಸಿಗಳ ಮನೆ ದೇವರುಗಳು ಕರ್ನಾಟಕದಲ್ಲಿ ತಿರುಪತಿಯವರೇ ಎಲ್ಲ ಹೋಗೋದ್ರಿಂದ ಇಂಥ ನಮ್ಮ ಹೀರೋಗೆ ಅವಮಾನ ಆಗಿದೆ.